ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜ್ಯೋತರ. ನೀವು ನೋಡಿದ್ದೀರಿ ನೀಟ್ ಗೊಂದಲ, ಅದೇ ಕಾಲಕ್ಕೆ ಜೆಇಇ ಸಿಇಟಿ ಇವುಗಳ ಬಗ್ಗೆ ಈಗಾಗಲೇ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಅದರಲ್ಲೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಇತ್ತೀಚೆಗೆ ದುಡಿಯುವ ವರ್ಗಗಳು ಸಹಿತ ತೊಂದರೆ ಮಾಡಿಕೊಂಡು, ನೋವು ಮಾಡಿಕೊಂಡು, ಸಾಲ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಕಲಿಸ್ಬೇಕು ಅನ್ನುವಂಥ ಉಮೇದಿನಿಂದ ಸೈನ್ಸ್ ಖರ್ಚು ಸಾಮಾನ್ಯ ವಿಷಯ ಆಗಿಬಿಟ್ಟದ. ಆದರೆ ದುರಂತ ಏನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದ್ದು, ಈ ನಮ್ಮ ಸರ್ಕಾರ ಈ ವಿಷಯದಲ್ಲಿ ಯಾಕೋ ಏನೋ ಮೊದಲೇ ಅದೇ ತಪ್ಪು ಮಾಡ್ತಾ ಇದೆ ಅಂತ. ಯಾಕೆಂದರೆ ಹೌದು, ದುಡ್ಡಿದ್ದಂಥವರು ಒಂದಿಷ್ಟು ದುಡ್ಡು ಹಾಕಿ ಮಾಡಿ ತಮ್ಮ ಮಕ್ಕಳು ಕಲಿಸ್ತಾ ಇದ್ದಾರೆ. ಅದನ್ನು ನಾವು ಮಿಡಲ್ ಕ್ಲಾಸು, ಹೈರ್ ಮಿಡಲ್ ಕ್ಲಾಸು ಅಥವಾ ದೊಡ್ಡ ಕ್ಲಾಸ್ಗಳು ಹೇಳ್ಬೋದು. ಅವ್ರ ಪೇರೆಂಟಿಗೆ ಸಾಧ್ಯ ಕಲಿಸಿಲ್ಲ ಅವರು. ಆದರೆ ನಾವು ಇಲ್ಲಿ ಕೇಳ್ತಾ ಇರೋದು ಪಿ ಯು ಸಿ ಬಹಳ ಮಹತ್ವದ, ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳ ಭವಿಷ್ಯದಲ್ಲೇ ಅವುಗಳಲ್ಲಿ ಯಾಕಪ್ಪ ನಾವು ಇವತ್ತು ತುಷ್ಟು ಮಾಡಿಬಿಟ್ಟಿದ್ದೀವಿ ಅಂತ. ಇವತ್ತು ನೋಡಿ ಇಷ್ಟೆಲ್ಲ ಮಾಡಿಯೋ ಸ್ಕೋರ್ ಹೆಚ್ಚು ಮಾಡಬೇಕು ಅಥವಾ ಮಾರ್ಕ್ ಹೆಚ್ಚು ಮಾಡಬೇಕು, ಒಂದೇ ಒಂದ ಉಮ್ಮೇದಿನಿದೆ ಮತ್ತು ಅನಿವಾರ್ಯ ಅದ. ಹಂಗೆ ಮಾಡಿದ್ದು ನಾವು ವ್ಯವಸ್ಥೆಯನ್ನು, ನಮ್ಮ ಮಕ್ಕಳು ಆದಷ್ಟು ಹೆಚ್ಚು ಮಾರ್ಕ್ಸ್ ತೊಗೊಂಡ್ರೆ ಭಾಳ ಶಾಣೆ ಅನ್ನುವಂಥದ್ದು, ಧ್ಯಾನ ಅನ್ನುವಂಥದ್ದು ಇವತ್ತು ಮಾಡಿ ಹೋಗಿದ್ದೀವಿ. ಅಂಥವ್ರಿಗೆ ಮಾತ್ರ ಸೆಲೆಕ್ಷನ್ ಅಂತೇಳ. ಹೀಗಾಗಿ ಇವತ್ತು ನಾಯಕೊಡೆಗಳಂತೆ ಪ್ರೈವೇಟದ್ದು ಕಾಲೇಜುಗಳು, ಪಿ ಯು ಕಾಲೇಜುಗಳು ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾವೆ. 3567 ಕಾಲೇಜುಗಳು ಕರ್ನಾಟಕದಲ್ಲಿದ್ದಾವೆ, ಅದು ಪ್ರೈವೇಟದ್ದು. ಸರ್ಕಾರದ ಇಷ್ಟದವ್ರಿ 1231. ಇನ್ನು ಅನುದಾನಿತ ಶಾಲೆಗಳು ಎಷ್ಟಿದಾವೆ? ಅನುದಾನ ಬರುವಂಥದ್ದು 825, ಕೇವಲ 225, ಕೇವಲ 1231 ಕಾಲೇಜುಗಳಿದ್ದಾವೆ. ಇವುಗಳಲ್ಲಿ ಇಡೀ ಕರ್ನಾಟಕದ ಮಕ್ಕಳು ಕಲಿಬೇಕಾಗಿದೆ ಕಡಿಮೆ ದುಡ್ಡಿನಲ್ಲಿ. ಆದರೆ ಈ ಸರ್ಕಾರಿ ಕಾಲೇಜುಗಳಲ್ಲೇ ಕಲಿತಂಥ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಪಿ ಯು ಸಿ ಅದರಲ್ಲೂ ಸಿಗ್ಲಿಕ್ಕೆ ಸಾಧ್ಯನಾ ಅಂತ. ಯಾಕೆಂದರೆ ಇವತ್ತು ನಾವು ಕಲಿಬೇಕಾಗಿದ್ದು ನಾವು ಒಂದು ಏನು ಮಾಡಿಬಿಟ್ಟಿವಪ್ಪ ಅಂದ್ರೆ, ನಮ್ಮ ಮಕ್ಕಳಲ್ಲೇ ನಮ್ಮ ಪೇರೆಂಟ್ಸಲ್ಲಿ ಏನು ಸೇರಿಬಿಟ್ಟದಂದ್ರೆ, ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಅವೆರಡು ಆದರೆ ನಾವು ಸಾಧನೆ ನಮ್ಮ ಜೀವನ ಸಾರ್ಥಕ್ಕಾಯಿತು ಅನ್ನುವಂಥದ್ದು ಎಲ್ಲರೂ ಸರಿ. ಇನ್ನು ತಪ್ಪಲ್ಲ, ಅದು ಈ ಕಾಲದ ಪ್ರಭಾವ ಇರಲಿ. ಆದರೆ ನಾವು ಈ ತಂದೆ ತಾಯಿಗಳಲ್ಲೇ ಮತ್ತು ಪೇರೆಂಟ್ಸ್ ಜೊತೆಗೆ ಈ ಪೋಷಕರಲ್ಲಿ ಕೇಳ್ಕೊಳ್ಳೋದು ಇಷ್ಟ, ಈ ಒಂದು ಹಂಬಲ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತೇನು ಕರಿಬೇಕು ಅನ್ನೋದು ಇದು ತಪ್ಪೇನಲ್ಲ. ಆದರೆ ಇವಷ್ಟೇ ಒಂದು ಪೈ ಬದುಕಿನ ಕಂಡುವಂಥದ್ದು. ಯಾಕಂದರೆ ಇವಿಷ್ಟೇ ನೀವು ಮನಸ್ಸಲ್ಲಿ ತೆಗೆದುಕೊಂಡಿದ್ದರಿಂದಾಗಿ ಮತ್ತು ವ್ಯವಸ್ಥೆಯಾಗಿ ಮಾಡಿದ್ರಿ. ಪ್ರೈವೇಟ್ ಕಾಲೇಜ್ಗಳಲ್ಲಂತೂ ಅವರು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಮುಗಿದು ಹೋಗಿಬಿಡ್ತು. ಎಷ್ಟು ಸಾಧ್ಯದನ್ನು ಅಷ್ಟು ಪೇರೆಂಟ್ಗಳಿಂದ ಹರ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರ್ತಾರೆ. ನಾವು ಫ್ರೀ ಕೊಡ್ತೀವಿ, ನಮ್ಮಲ್ಲಿ ಸ್ಕಾಲರ್ಶಿಪ್ ಸಿಗ್ತದೆ, ನಾವು ಚೆನ್ನಾಗದ ಅನುಭವಿಕ ಇಲ್ಲೇ ನಮ್ಮ ಬೋಧಕರಿದ್ದಾರೆ. ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ದಿನನಿತ್ಯ ನೋಡ್ತಾ ಇದ್ದು ನಾವು. ಇವುಗಳನ್ನ ನೋಡಿದಂಥ ಪೇರೆಂಟ್ಸು ಈ ಪ್ರಭಾವಕ್ಕೊಳಗಾಗಿ ನಮ್ಮ ಮಕ್ಕಳು ನಾವು ದೊಡ್ಡವ್ರು ಮಾಡಬೇಕಪ್ಪ. ಪ್ರತಿಯೊಬ್ಬರಲ್ಲೂ ಆಸೆ ಹುಟ್ಟೋ ಸ್ವಾಭಾವಿಕ. ಅದಕ್ಕಾಗಿ ಅವರು ಸಾಲ ಮಾಡಿ ಮತ್ತೇನು ಮಾಡಿ ಪಿ ಯು ಸಿಗೆ ಸಿಕ್ಕಾಪಟ್ಟೆ ಇಪ್ಪಿ. ಸರ್ಕಾರದ ಪ್ರೀತಿ ಕಡಿಮೆ ಇರ್ತದೆ, ಸರ್ಕಾರಿ ಕಾಲೇಜುಗಳಲ್ಲಿ ವಿಶೇಷ ಸೇರಿಸ್ಲಿಕ್ಕೆ ಹೋಗುವುದಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲ ರೀತಿ ಸವಲತ್ತುಗಳು, ಪ್ರಯೋಗಾಲಯಗಳು, ಸೈನ್ಸ್ ಕಲಿಯೋದು ಇರುವುದಿಲ್ಲ. ಪ್ರಾಯದವ್ರನ್ನೆಲ್ಲ ಕುಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸ್ಕೂಲ್ಗಳು, ದೊಡ್ಡ ಬಿಲ್ಡಿಂಗ್ಗಳು, ಭವ್ಯ ಬಿಲ್ಡಿಂಗ್ ಕಟ್ಟಿ ಆಹ್ವಾನಿಸ್ತಾ ಇರ್ತಾರೆ ಪಿ ಯು ಕಾಲೇಜುಗಳನ್ನು. ಹೀಗಾಗಿ ಮನುಷ್ಯ ಸಹಜವಾಗಿ ಮರಳಾಗ್ತದೆ, ಯಾವ್ದು ಪೈ ನಮ್ಮ ಮಕ್ಕಳು ಶಾಣರಾಗ್ತಾರೆ ಅಂತೇಳಿ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಳ್ಳೋಂಥದ್ದು ಇವರು ಗೌರ್ಮೆಂಟ್ ಹೇಳ್ತದೆ.